ಈ ನಮ್ಮ ಮೈಸೂರು ಸ್ಯಾಂಡಲ್ ಸೋಪ್ ಏನಿದೆ ಅದು ನಕಲಿ ತಯಾರಿಕೆ ಘಟಕನೂ ಇದೆ, ಮತ್ತು ನಕಲಿ ಈ ಸೋಪ್ಗಳು ಮಾರಾಟ ಕೂಡ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಅವರಿಗೆ ಒಂದು ಟಿಪ್ ಬರುತ್ತೆ. ಅದು ಗೊತ್ತಾದ ತಕ್ಷಣ ಮಾನ್ಯ ಸಚಿವರು ನಮ್ಮ KSDL ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್ MD ಯಾರಿದ್ದಾರೆ ಡಾಕ್ಟರ್ ಪ್ರಶಾಂತ್ ಅವರಿಗೆ ಆ ಮಾಹಿತಿಯನ್ನು ಕೊಡ್ತಾರೆ. ಆ ಮಾಹಿತಿಯನ್ನು ಪಡೆದು ಈ ನಕಲಿ ಕಾರ್ಖಾನೆ ಮತ್ತು ನಕಲಿ ಸೋಪ್ಗಳ ಮಾರಾಟದ ಜಾಲ ಎಲ್ಲೆಲ್ಲಿ ಇರ್ಬೋದು ಅಂದ್ಬಿಟ್ಟು ಹುಡುಕ ಸಂಶೋಧನೆ ಮಾಡಿದಾಗ ಇದು ಹೈದರಾಬಾದ್ನಲ್ಲಿ ಒಂದು ಜಾಲ ಇದೆ. ಇದಕ್ಕೆ ನಾವು ಹೇಗಾದರೂ ಮಾಡಿ ಪತ್ತೆ ಹಚ್ಚಿ ಅದನ್ನು ಹಿಡಿಬೇಕು, ಅದನ್ನು ನಿಲ್ಲಿಸ್ಬೇಕು ಅಂದ್ಬಿಟ್ಟು ಒಂದು ಪ್ರಯತ್ನ ನಮ್ಮ ಸರ್ಕಾರದಿಂದ ಆಗುತ್ತೆ. ಅದಕ್ಕೋಸ್ಕರ ಅವರು ಏನು ಮಾಡ್ತಾರೆ ಅಂದರೆ, ಈಗ ಹಬ್ಬ ಇದೆ, ಹೊಸ ವರ್ಷ ಇದೆ, ಕೆಲವು ಆಫೀಸರ್ಸ್ಗಳು ಹೋಗಿ ಈ ಎಲ್ಲಿ ಈ ಒಂದು ಸುಳಿವು ಸಿಗುತ್ತೆ ಯಾವುದೋ ಒಂದು ಕಂಪನಿಗೆ, ಯಾವುದೋ ಒಬ್ಬರು ವ್ಯಕ್ತಿಗೆ, ಬಿಸ್ನೆಸ್ ಮ್ಯಾನಿಗೆ ಹೋಗ್ಬಿಟ್ಟು ನಾವು ಒಂದು ಭಾಳ ದೊಡ್ಡ ಆರ್ಡರನ್ನು ನಾವು ನಿಮಗೆ ಕೊಡ್ತೀವಿ, 25 ಲಕ್ಷದ ಆರ್ಡರ್ ಇದೆ ನಮಗೆ, ತಾವು ಈ ಸೋಪ್ಗಳನ್ನು ಕೊಡಬೇಕು ಅಂತ. ಅಫ್ಕೋರ್ಸ್ ಒರಿಜಿನಲ್ ಸೋಪ್ ಅಂತಲೇ ತಿಳ್ಕೊಂಡು ಅವರು ಆರ್ಡರ್ ಪ್ಲೇಸ್ ಮಾಡಿರ್ತಾರೆ. ಅವರೇನು ಹೇಳ್ತಾರೆ, ಆಯಿತು ನಾವು ಕೊಡ್ತೀವಿ ಆರ್ಡರ್ ಅಂತ, 25 ಲಕ್ಷಕ್ಕೆ ಆರ್ಡರ್ ಕೊಡ್ತೀವಿ ಅಂತ ಅವರು ಒಪ್ಕೋತಾರೆ. ಆವಾಗ ನಮ್ಮ ಅಧಿಕಾರಿಗಳು ಹೇಳ್ತಾರೆ, ಇಲ್ಲ ಇದು ಭಾಳ ದೊಡ್ಡ ಆರ್ಡರಿಂದ ಇರೋದ್ರಿಂದ ನಾವು ನಿಮ್ಮ ಅಂಗಡಿಗೆ ಬಂದು ತಗೊಳಲ್ಲ, ನಿಮ್ಮ ಕಾರ್ಖಾನೆಗೆ ಬಂದು ನಾವು ತಗೋತೀವಿ ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ಇವ್ರು ಒಪ್ತಾರೆ. ಕ್ವೈಟ್ ನ್ಯಾಚುರಲಿ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಆರ್ಡರ್ ಬರ್ತಾ ಇದ್ರೆ ಅವರು ಖಂಡಿತವಾಗಿ ನಾವು ನೀವು ಆರ್ಡರ್ ನೀವು ಈ ಸಾಬೂನುಗಳನ್ನು ಪಿಕಪ್ ಮಾಡೋಕ್ಕೆ ನಮ್ಮ ಕಾರ್ಖಾನೆಗೆ ಬರ್ಬೋದು ಅಂತ ಅವ್ರು ಹೇಳ್ತಾರೆ. ಭಾಳ ಸೂಕ್ಷ್ಮವಾಗಿ ಕಾರ್ಯಾಚರಣೆ ನಡೀತದೆ. ಆ ನಕಲಿ ಫ್ಯಾಕ್ಟ್ರಿ ಅಡ್ರೆಸ್ಸನ್ನು ಗೊತ್ತಾದ ತಕ್ಷಣ ಇವರು ನಮ್ಮ ಅಧಿಕಾರಿ ಅವರು ಈ ಒಂದು ಸರ್ಚ್ ಆ್ಯಂಡ್ ಸೀಸ್ ಒಂದು ಆಪರೇಷನನ್ನು ನಡೆಸ್ಬಿಟ್ಟು ಆ ಫ್ಯಾಕ್ಟ್ರಿ ಏನೋ ರೇಡ್ ಮಾಡ್ತಾರೆ, ರೇಡ್ ಮಾಡಿ ಸೀಲ್ ಮಾಡ್ತಾರೆ. ಅದಾದಮೇಲೆ ನಮ್ಮಲ್ಲಿರುವಂಥ ಬ್ರಾಂಚ್ ಮ್ಯಾನೇಜರ್ ಯಾರು, ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ಬಿ ಪ್ರೇಮ್ ಕುಮಾರ್ ಅಂದ್ಬಿಟ್ಟು ಅಲ್ಲಿ ಇನ್ಚಾರ್ಜ್ ಇದ್ದಾರೆ ಸೇಲ್ಸಿಗೆ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಲ್ಲಿ. ಅವರು ಅಲ್ಲಿ ಮಲಕ್ಪೇಟ್ ಪೊಲೀಸ್ ಸ್ಟೇಷನ್ ಹೈದರಾಬಾದ್ ತೆಲಂಗಾಣನಲ್ಲಿ ಒಂದು FIR ದಾಖಲೆ ಮಾಡಿಸ್ತಾರೆ. ಈ FIR ಪ್ರಕಾರ ಇಬ್ಬರು ವ್ಯಕ್ತಿಗಳು, ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಪ್ರಕಾರ ಇಬ್ಬರು ವ್ಯಕ್ತಿಗಳ ಮೇಲೆ ಕೇಸನ್ನು ದರ್ಜಾಗಿದೆ. ಅವರ ಹೆಸರು ರಾಕೇಶ್ ಜೈನು ಮತ್ತು ಮಹಾವೀರ್ ಜೈನ್ ಅಂತ. ಇವರಿಬ್ಬರಿಗೂ ಕೂಡ ಪೊಲೀಸ್ ಕಸ್ಟಡಿನಲ್ಲಿ ತಗೊಂಡಿದ್ದಾರೆ. ಅವರು ಈಗಲೂ ಕೂಡ ಪೊಲೀಸ್ ಕಸ್ಟಡಿನಲ್ಲಿ ವಿಚಾರಣೆಯಲ್ಲಿ ಇದ್ದಾರೆ. ಆದರೆ ಈ ವಿಚಾರಣೆ ನಡೆಸಬೇಕಾದಾಗ ಭಾಳ ಒಂದು ಆಶ್ಚರ್ಯ ಸಂಗತಿ ಮತ್ತು ಭಾಳ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಏನು ಬಂದಿದೆ ಅಂದರೆ, ಈ ಮಹಾವೀರ್ ಜೈನು ಮತ್ತು ರಾಕೇಶ್ ಜೈನ್ ಅಂತ ಏನಿಬ್ಬರು ವ್ಯಕ್ತಿಗಳಿದ್ದಾರೆ, ಅವರಿಬ್ಬರೂ ಕೂಡ BJPಯ ಸಕ್ರಿಯ ಕಾರ್ಯಕರ್ತರು, BJPಯ ಸಕ್ರಿಯ ನಾಯಕರು. ಅವರು ಯೋಗಿ ಆದಿತ್ಯನಾಥ್ ಜೊತೆ, ಯಾರು ನಮ್ಮ ಉತ್ತರ ಪ್ರದೇಶ BJP ಚೀಫ್ ಮಿನಿಸ್ಟರ್ ಇದ್ದಾರೆ ಅವ್ರ ಜೊತೆ, ಇನ್ನೊಬ್ಬ ಭಾಳ ಪ್ರಚೋದನೆಕಾರಿಯಾಗಿ ಮಾತಾಡುವಂಥ ತೆಲಂಗಾಣ MLA ಇದ್ದಾರೆ, BJP MLA ರಾಜಾ ಸಿಂಗ್ ಅಂತ, ಅವ್ರ ಜೊತೆ. ಮತ್ತು ಅಫ್ಕೋರ್ಸ್ ಇಂಥದ್ದೆಲ್ಲ ಚಟುವಟಿಕೆಗಳಿದ್ದಾಗ ನಮ್ಮ ಕರ್ನಾಟಕ ನಾಯಕರು ದೂರ ಇರಲಿಕ್ಕೆ ಸಾಧ್ಯನಾ? ನಮ್ಮ ಚಿತಾಪುರ್ BJP MLA ಅಭ್ಯರ್ಥಿ ಇದ್ದಾರಲ್ಲ ಮಣಿಕಂಠ್ ರಾಠೋಡ್ ಜೊತೆ, ಮತ್ತು ಮಾಜಿ BJP ಶಾಸಕರಾದಂಥ ವಾಲ್ಮೀಕಿ ನಾಯಕ್ ಅವರ ಮಗ ವಿಠಲ್ ನಾಯಕ್ ಜೊತೆ, ಇವರೆಲ್ಲರೂ ಕೂಡ ಅಧಿಕೃತವಾದಂಥ BJP ಶಾಸಕರು, ಅಭ್ಯರ್ಥಿಗಳು ಮತ್ತು ಆಫೀಸ್ ಬೇರರ್ಸ್ ಪದಾಧಿಕಾರಿಗಳು, ಇವ್ರ ಜೊತೆ ಫೋಟೋ ಇದೆ. ನಾವು ಈ ಕಾರ್ಯಾಚರಣೆ ನಡೀತಾ ಇರೋದು ನಮ್ಮ ರಾಜ್ಯದ ಒಂದು ಆಸ್ತಿ ಉಳಿಸ್ಕೊಳ್ಳಿಕ್ಕೆ. ನಿಮ್ಗೆಲ್ಲರೂ ಗೊತ್ತಿರೋ ಹಾಗೆ
ಇದು ನಿನ್ನೆ ಮೊನ್ನೆ ಹುಟ್ಟಿದಂಥ ಸಂಸ್ಥೆ ಅಲ್ಲ. ನಾಲ್ವಡಿ ಒಡೆಯರವರು, ಕೃಷ್ಣರಾಜ್ ಒಡೆಯರವರು 1916 ಪ್ರಾರಂಭ ಮಾಡಿದಂಥ ಒಂದು ಸಂಸ್ಥೆ ಇದು. ಕರ್ನಾಟಕದ ಒಂದು ಹೆಮ್ಮೆಯ ಪದಾರ್ಥ, ಪ್ರಾಡಕ್ಟ್. ಈ ಮೇಕ್ ಇನ್ ಇಂಡಿಯಾಕ್ಕಿಂತ ಮುಂಚೆ, ಪ್ರಧಾನ ಮಂತ್ರಿಯವರ ಮೇಕ್ ಇನ್ ಇಂಡಿಯಾ ಪ್ರೋಗ್ರಾಂಕ್ಕಿಂತ ಮುಂಚೆ, ವೋಕಲ್ ಫಾರ್ ಲೋಕಲ್ ಪ್ರೋಗ್ರಾಂಕ್ಕಿಂತ ಮುಂಚೆನೆ ಇವೆಲ್ಲ ಪ್ರಾರಂಭ ಆದಂಥ ಸಂಸ್ಥೆಗಳು ಬೆಂಗಳೂರಿನಲ್ಲಿ. ನಾನು ಪ್ರವಾಸೋದ್ಯಮ ಸಚಿವನಿದ್ದಾಗ ಸರ್ ಪ್ಯಾರಿಸಿಗೆ ಹೋಗೋ ಅವಕಾಶ ಸಿಕ್ಕಿತ್ತು, ವರ್ಲ್ಡ್ ಟೂರಿಸಂ ಕಾನ್ಫರೆನ್ಸಿಗೆ. ಅಲ್ಲಿ ಪ್ರತಿಯೊಂದು ದೇಶನೂ ಕೂಡ ಅವರ ಏನು ಪ್ರವಾಸೋದ್ಯಮವನ್ನು ಉತ್ತೇಜಿಸಕ್ಕೆ ಒಂದು ಸ್ಟಾಲ್ ಹಾಕಿರ್ತಾರೆ, ಸಬ್ಸಿಡಿ ಏನು ಕೊಡ್ತಾರೆ, ಹಾಸ್ಪಿಟಾಲಿಟಿ ಇಂಡಸ್ಟ್ರಿಗೆ ಬಂಡವಾಳ ಹೇಗೆ ತರೋದು ಅಂತ ಅಲ್ಲಿ ಇರ್ತದೆ. ಅಲ್ಲಿ ಫ್ರಾನ್ಸ್ಗೆ ಹೋದಾಗ ಎಲ್ಲರೂ ಕೂಡ ನನಗೆ ಕೇಳಿದ ಒಂದೇ ಮಾತು, ನೀವು ಫ್ರಾನ್ಸ್ನಲ್ಲಿ ಯಾಕೆ ನೀವು ಮೈಸೂರು ಸ್ಯಾಂಡಲ್ ಸೋಪನ್ನು ನೀವು ಒಂದು ರೀಟೇಲ್ ಆಗಿ ನೀವು ಓಪನ್ ಮಾಡಲ್ಲ ಅಂತ ಅವಾಗ ಕೇಳ್ತಾ ಇದ್ದೆ. ಅಂದರೆ ಇದು ವಿಶ್ವದಲ್ಲೇ ಹೆಸರು ಮಾಡಿದಂಥ ಒಂದು ಕರ್ನಾಟಕ ರಾಜ್ಯದ ಹೆಮ್ಮೆಯ ಒಂದು ಪ್ರಾಡಕ್ಟ್ ಇದು. ಅದಕ್ಕೆ ಇವತ್ತು ಬಿಜೆಪಿ ನಾಯಕರು ಇದರಲ್ಲಿ ಶಾಮೀಲಾಗ್ಬಿಟ್ಟು ನಮ್ಮ ಕನ್ನಡಿಗರ ಹೆಮ್ಮೆಯ ಒಂದು ಪದಾರ್ಥವನ್ನು ಇವರು ಮಾರಾಟಕ್ಕಿಟ್ಟಿದ್ದಾರೆ. ಇವರು ಯಾವ ದುಡ್ಡು ಮಾಡೋದಕ್ಕೆ ಯಾವುದು ಕೂಡ ಹೇಸೋದಿಲ್ಲ. ಇವರು ಕರೋನಾನಲ್ಲಿ ಹೆಣದ ಮೇಲೆ ಹಣ ಮಾಡಿದ್ರು, ಈಗ ನಮ್ಮ ಕರ್ನಾಟಕದ ಏನು ಒಂದು ಆಸ್ತಿಯನ್ನ ಮಾರಲಿಕ್ಕೆ ತಯಾರಾಗಿದ್ದಾರೆ. ಇವರೇ ನೋಡಿ ಆ ಮಹಾನ್ ಪುರುಷ ಮಹಾವೀರ್ ಜೈನ್, ಹಿ ಈಸ್ ವಿತ್ ಬಿಜೆಪಿ ಎಂಎಲ್ಎ, ಎಲೆಕ್ಟೆಡ್ ಎಂಎಲ್ಎ ಹೈದರಾಬಾದ್ ತೆಲಂಗಾಣ ಎಂಎಲ್ಎ. ಇವರು ಅದರ ಜೊತೆ ಅದು ಹೊರತುಪಡಿಸಿ ಇದು ನೋಡಿ, ಇದಕ್ಕಿಂತ ಸಾಕ್ಷಿ ಏನ್ ಬೇಕಪ್ಪ ನಿಮಗೆ? ಬಿಜೆಪಿ ಅವರು ಕಷ್ಟಪಟ್ಟು ಏನು ಕನ್ನಡಿಗರು ಬೆವರು ಸುರಿಸಿ ಒಂದು ಬಂಡವಾಳ ಹಾಕಿದ್ದಾರೆ, ಕನ್ನಡಿಗರನ್ನ ಆಸ್ತಿ ಇವರು ಮಾರಾಟ ಮಾಡಕ್ ಹೋಗ್ತಾ ಇದಾರೆ, ಕರ್ನಾಟಕದ ಗೌರವಕ್ಕೆ ಬೆಲೆ ಕಟ್ಟಿ ಇವರು ಮಾರಾಟ ಮಾಡ್ತಾ ಇದಾರಲ್ಲ ಬೇರೆ ರಾಜ್ಯದಲ್ಲಿ, ಇದಕ್ಕೇನು ಹೇಳ್ತೀರಾ ಬಿಜೆಪಿಯವರೇ? ಇದು ಈಸ್ ಅಕ್ಯೂಸ್ಡ್, ಇವನೇ ಇರೋದು, ಇವ್ರ ಪಕ್ಕ ಇರೋದು ಬಿಜೆಪಿ ಶಲ್ಯ ಹಾಕೊಂಡಿ, ದಯವಿಟ್ಟು ನೋಡಿ ಬಿಜೆಪಿ ಶಾಲ್ ಹಾಕೊಂಡಿ, ಈಸ್ ಅ ಆಫೀಸ್ ಬೇರರ್. ಇವ್ರ ತಂದೆ ಅವರು ಮಾಜಿ ಶಾಸಕರಾಗಿದ್ರು, ದಿವಂಗತ ವಾಲ್ಮೀಕಿ ನಾಯಕರು, ಅವ್ರ ಪಾಪ ಒಳ್ಳೆಯವರು ಇದ್ರು, ಇವ್ರಿಗೆ ಯಾಕೆ ಈ ಬುದ್ಧಿ ಬಂದಿದೆಯೋ ಗೊತ್ತಿಲ್ಲ. ಆಮೇಲೆ ಅಫ್ಕೋರ್ಸ್ ಇದು ಯೋಗಿ ಆದಿತ್ಯನಾಥ್ ಅವರು, ಅದ್ರ ಜೊತೆ ಗ್ರೇಟ್ ಇವ್ರನ್ನ ಯಾರು ಇನ್ನೊಬ್ಬ ಇದನ್ನಲ್ಲ ಮಣಿಕಂಠ ರಾಠೋಡ್. ಬಿಜೆಪಿ ಒಫಿಷಿಯಲ್ ಕ್ಯಾಂಡಿಡೇಟ್ಸ್ ಇವರಲ್ಲ, ಟಿಕೆಟ್ ಕೊಟ್ಟಿದ್ದಾರೆ, ಪದಾಧಿಕಾರಿಗಳು ಮಾಡಿದ್ದಾರೆ, ಇವರಿಗೆ ಇವ್ರಿಗೇನು ನೆಂಟಿದು? ನಾವು ಕೇಳ್ತಾ ಇರೋದು ಮೂರು ಬಹಳ ಸರಳವಾದಂಥ ಪ್ರಶ್ನೆಗಳಷ್ಟೇ. ಯಾಕೆ ಬಿಜೆಪಿನಲ್ಲಿ ಸ್ಯಾಂಟ್ರೋ ರವಿ ಅಂತವರು, ಸೈಲೆಂಟ್ ಸುನಿಲ್ ಅಂತವರು, ಫೈಟರ್ ರವಿ ಅಂತವರು, ಆ ಪೃಥ್ವಿ ಸಿಂಗ್ಗೋಸ್ಕರ ನೀವು ಕಲಾಪ ಹಾಳು ಮಾಡಿದ್ರಲ್ಲ, 7 ದಿನ ಕಲಾಪ ಹಾಳು ಮಾಡಿದ್ರಲ್ಲ, ಇನ್ನೂ ಕೂಡ ಹಾಜರೆ ಆಗ್ತಾ ಇಲ್ಲ ಅವರು ಪೊಲೀಸ್ ಎವಿಡೆನ್ಸ್ ಕೊಡ್ಲಿಕ್ಕೆ ಪೊಲೀಸ್ ಮುಂದೆ, ನಮ್ಮ ಮೇಲೆ ಹಲ್ಲೆ ಮಾಡಿದ್ರು ಕಾಂಗ್ರೆಸ್ನವ್ರು ಅಂತ ಹೇಳ್ಬಿಟ್ಟು ನಾವು ಕೇಸ್ ದಾಖಲು ಮಾಡಿದ್ರು ಇನ್ನೂ ಕೂಡ ಹೋಗಿ ಎವಿಡೆನ್ಸ್ ಕೊಡಕ್ಕಿಲ್ಲ, ಇವನಿಗೋಸ್ಕರ 2-3 ದಿನ ಕಲಾಪ ಹಾಳು ಮಾಡಿದ್ರು, ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಿಲ್ಲ. ಮೊನ್ನೆ ಇವ್ರ ಮಾತು ಕೇಳ್ಕೊಂಡು, ನಾನು ರಾಜೀನಾಮೆ ಕೇಳಿದ್ನಲ್ಲ ಮಣಿಕಂಠ ಮಾತು ಕೇಳ್ಕೊಂಡು, ಅವನೇ ಆಕ್ಸಿಡೆಂಟ್ ಮಾಡಿಕೊಂಡ, ಅವನೇ ಹಲ್ಲೆ ಆಗಿದೆ ಅಂತ ಹೇಳ್ದ, ಈಗ ಅದ್ರ ಬಗ್ಗೆ ಸುದ್ದಿನೇ ಇಲ್ಲ. ಆರ್ ಅಶೋಕ್ ಅವರು, ವಿಜೇಂದ್ರ ಅವರು ಏನು ಪ್ರಿಯಾಂಕರ್ಗೆ ರಾಜೀನಾಮೆ ಕೊಡಲೇಬೇಕು, ಚೆನ್ನರಾಜ್ ಎಂಎಲ್ಸಿ ಅವರು ರಾಜೀನಾಮೆ ಕೊಡಲೇಬೇಕು, ಲಕ್ಷ್ಮೀ ಹೆಬ್ಬಾಳ್ಕ ಅವರ ರಾಜೀನಾಮೆ ಕೊಡಲೇಬೇಕು ಅಂತ ಹೇಳ್ದವರು ಇವಾಗ ಎಲ್ಲೋಗಿದ್ದಾರೆ? ಯಾಕೆ ಇವಾಗೇನು ಬಾಯಿ ಬೀಗ ಬಿದ್ದ್ಬಿಟ್ಟಿದ್ಯಾ? ಎಲ್ಲಿದೆ ಈ ಮಣಿಕಂಠು, ಮಹಾವೀರು, ರಾಕೇಶ್ ಜೈನು? ಯಾಕೆ ಇವರೆಲ್ಲರೂ ಬಿಜೆಪಿನಲ್ಲೇ ಸಿಗ್ತಾರೆ ನಿಮಗೆ? ಇವರಿಗೆಲ್ಲ ನೀವು ಪದಾಧಿಕಾರಿಗಳು ನಿಮ್ಮ ಏನು ಬಿಸ್ನೆಸ್ಗೆ ಅನುಕೂಲ ಆಗ್ಲಿಕ್ಕೆ ನೀವು ಮಾಡ್ತಾ ಇದ್ದೀರಾ, ಟಿಕೆಟ್ಗೆ ನೀವೆಲ್ಲ ಇದಕ್ಕೆ ಮಾರಾಟ ಮಾಡಿಬಿಟ್ಟು ಇದು ಮಾಡ್ತಾ ಇದ್ರಂತ ಬಿಜೆಪಿಯವರೆಲ್ಲ ಹೇಳ್ತಾ ಇದಾರಲ್ಲ, ಮತ್ತೆ ಸತ್ಯನೇ ಇರಬೇಕದು. ಯಾಕಿಂತ ಅವ್ರು ಬಿಜೆಪಿನಲ್ಲೇ ಕಾಣಿಸ್ಕೋತಾ ಇದ್ದಾರೆ?
ಮತ್ತೆ ಯಾರು ರಾಜ್ಯದ ಆಸ್ತಿಯನ್ನ ಮಾರಾಟ ಮಾಡಲಿಕ್ಕೆ ಮುಂದಾಗಿದ್ದಾರೆ ಅಂತವ್ರಿಗೆ ಟಿಕೆಟ್ ಕೊಟ್ಟಿದ್ದೀರಲ್ಲ ನೀವೆಲ್ಲರೂ, ಅಂತವರಿಗೆ ತೆಲಂಗಾಣನಲ್ಲಿ MLA ಇಲ್ಲಿ ಅಭ್ಯರ್ಥಿ ಮಾಡಿದ್ದೀರಾ ನೀವು? ನಿಮಗೆ ಸ್ವಲ್ಪ ನಾಚಿಕೆ ಇದ್ದಿದ್ರೆ ನೀವು ಅವರಿಗೆಲ್ಲ ವಜಾ ಮಾಡ್ತಾ ಇದ್ರಿ. ಮೊನ್ನೆ ಯಾದಗಿರಿನಲ್ಲಿ 700 ಕ್ವಿಂಟಲ್ ಗರೀಬ್ ಕಲ್ಯಾಣ ಯೋಜನಾನಲ್ಲಿ ಇರಬೇಕಾಗಿರುವಂತಹ ಅಕ್ಕಿ ಬಿಜೆಪಿ ಅವರ ಒಂದು ಗೋಡೌನ್ ನಲ್ಲಿ ಸಿಕ್ಕಿದೆ. ಮಣಿಕಂಠ ತಮ್ಮ ಅಂತೆ ಅವನು. ಬಿಡಿ ಮೋದಿ ಅಕ್ಕಿ ಮೋದಿ ಅಕ್ಕಿ ಅಂತ ಬಿಜೆಪಿ ಅವರು ಹೇಳ್ಕೊಂಡು ಓಡಾಡ್ತಾರಲ್ಲ, ಆ ಮೋದಿ ಅಕ್ಕಿನ ಕದ್ಬಿಟ್ಟು ಸಿಕ್ಕಾಕೊಂಡ ಮೇಲೆ ಅವನಿಗೆ ಪಾರ್ಟಿಯಿಂದ ತೆಗೆದಿಲ್ಲ ಅಲ್ಲ ಅಂದ್ರೆ ನನಗೇನೋ ಅನುಮಾನ ಏನಿದೆ ಅಂದ್ರೆ ನಿಮಗೂ ಇದರಲ್ಲಿ ಪಾಲಿದೆ, 100% ಪಾಲಿದೆ ನಿಮ್ದು. ಇದ್ರೆ ಯಾಕೆ ಹೆದರ್ತಾ ಇದ್ದೀರಾ? ಯು ಆರ್ ನಾಟ್ ಏಬಲ್ ಟು ಟೇಕ್ ಆಕ್ಷನ್ ಆನ್ ಎನಿ ಒನ್. ಆ ಮಣಿಕಂಠ ಮೇಲೆ ಆಕ್ಷನ್ ತಗೊಳ ತಾಕತ್ತಿಲ್ಲ, ಆ ಪೃಥ್ವಿ ಮೇಲೆ ತಗೊಳ್ಳೋ ತಾಕತ್ತಿಲ್ಲ, ಆ ಸ್ಯಾಂಡ್ರೋ ರವಿ ಯಾರೋ ಫೈಟರ್ ರವಿನೋ ಸೈಲೆನ್ಸನ್ ಇಲ್ಲ ಅವ್ರ ಮೇಲೆ ತಗೊಳ್ಳ ತಾಕತ್ತಿಲ್ಲ ನಿಮಗೆ. ಯಾಕಂದ್ರೆ ನಿಮ್ದೆಲ್ಲ ಗುಟ್ಟುಗಳು ಇವ್ರ ಹತ್ರನೇ ಇದೆ, ನಿಮ್ದೆಲ್ಲ ವ್ಯವಹಾರ ಇಂಥವ್ರ ಹತ್ರನೇ ಇದೆ. ನೀವೇ ಹೇಳಿ ಯಾಕೆ ಆಕ್ಷನ್ ತಗೋತಾ ಇಲ್ಲ? ಒಂದೇನಾದ್ರೂ ಹೇಳಿದ್ರ ಇಲ್ಲಪ್ಪ ಇದೆ ಇವೆಲ್ಲ ಮಾಡ್ತಾ ಇರೋದು ತಪ್ಪು, ನಮಗೆ ಅದಕ್ಕೆ ಸಂಬಂಧ ಇಲ್ಲ ಅಂತ ಹೇಳಿದಿರಾ? 2 ತಿಂಗಳಾಯ್ತು ಸಿಕ್ಕಿಬಿದ್ದಿ. ಹ್ಯಾವ್ ಯು ಡಿಸ್ಟೆನ್ಸ್ಡ್ ಯೋರ್ ಸೆಲ್ಫ್? ಅಬ್ಸಲ್ಯೂಟ್ಲಿ ನೋ. ಇದು ಏನ್ ತೋರಿಸುತ್ತೆ ಅಂದ್ರೆ ನಿಮ್ದು ಇದರಲ್ಲಿ ಪಾಲಿದೆ. ಇವತ್ತು ಬಿಜೆಪಿ ಎಲ್ಲ ಫೋಟೋನಲ್ಲಿ ನೋಡಿದ್ರೆ ಬಿಜೆಪಿ ಶಲ್ಯ ಹಾಕೊಂಡು ಮುಖ್ಯಮಂತ್ರಿ ಉತ್ತರ ಪ್ರದೇಶ ಮುಖ್ಯಮಂತ್ರಿಗಳ ಹತ್ರ ಇವರು ಫೋಟೋ ಇಸ್ಕೊಂಡಿದ್ರಲ್ಲ, ಏನಂತ ಹೇಳ್ತಿದ್ರ? ಇದಕ್ಕೆ ಎಷ್ಟು ಸಿಗ್ತಾ ಇದೆ ನಿಮಗೆ ಅದನ್ನ ಹೇಳಿ. ಕರ್ನಾಟಕದ ಏನಿ ಇದು ಮಾರ್ಬಿಟ್ಟು ನಮ್ಮ ಗೌರವವನ್ನ ಅಡ ಇಟ್ಟು ಎಷ್ಟು ಗಳಿಸ್ತಾ ಇದ್ದೀರಾ ಬಿಜೆಪಿಯವರು? ಅದು ಹೇಳ್ಬೇಕು ನಮಗೆ. ನಿಮಗೆ ನೆನಪಿದ್ರೆ ಹೋದ ಇದರಲ್ಲಿ ಕಳೆದ ಸರ್ಕಾರದಲ್ಲಿ ಮಾಜಿ ಶಾಸಕ ಬಾಡಾಳಪ್ಪ ಅವರ ಇದರಲ್ಲಿ ಸಿಕ್ಕಿ ಒಂದು 7-8 ಕೋಟಿ ರೂಪಾಯಿ ಸಿಕ್ಕಿತ್ತು. ಈಗ ಅದೇನೋ ಚಾರ್ಜ್ ಶೀಟ್ ಇಂದ ಹೊರಗೆ ತೆಗೆದು ಕೋರ್ಟ್ ಆರ್ಡರ್ ತಂದಿದ್ದಾರೆ. ಅವ್ರ ಮಗನ ಹೆಸರು ಇನ್ನೂ ಇದೆ ಚಾರ್ಜ್ ಶೀಟ್ ನಲ್ಲಿ. ಇಟ್ ಇಸ್ ದ ಸೇಮ್ ಕಂಪನಿ. ಆದ್ರೆ ಇವರೇ ಮಾಡಿಲ್ಲ ಅಂತ ಏನ್ ಗ್ಯಾರಂಟಿ ಇದೆ? ತನಿಖೆ ಆಗ್ಬೇಕಲ್ಲ. ಅದು ಅವಾಗಿಂದಾನು ಈ ಜಾಲವನ್ನು ನಡೆಸ್ತಾ ಇದ್ರ. ನಕಲಿ ಫ್ಯಾಕ್ಟರಿಗಳಿರ್ಬೋದು, ಮೈಸೂರು ಸ್ಯಾಂಡಲ್ ಸೋಪ್ ನಕಲಿ ಮಾರಾಟದ ಜಾಲ ಇರ್ಬೋದು, ಇವರೇ ನಡೆಸ್ತಿಲ್ಲ ಅಂತ ಏನ್ ಗ್ಯಾರಂಟಿ ಬಿಜೆಪಿ ಅವ್ರದ್ದು? ಇವ್ರಿಗೆ ಎಷ್ಟು ಕಟ್ ಸಿಗ್ತಾ ಇದೆ ಅಂತ ಹೇಳ್ಬೇಕಾಗ್ತದೆ. ಇವತ್ತು ನಮ್ಮ ನೇರ ಪ್ರಶ್ನೆ ಇವತ್ತು ಇರೋದು ಬಿಜೆಪಿ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರಿಗೆ ಉತ್ತರ ಕೊಡಬೇಕು, ಮತ್ತೆ ವಿರೋಧ ಪಕ್ಷದ ನಾಯಕರು ಜನರಿಗೆ ಉತ್ತರ ಕೊಡಬೇಕು. ಇವತ್ತು ನಿಮ್ಮ ಪಕ್ಷದವರು ಮೈಸೂರು ಸ್ಯಾಂಡಲ್ ಸೋಪ್ ಅನ್ನ ಕನ್ನಡಿಗರ ಮರ್ಯಾದೆಯನ್ನ ಮಾರಾಟಕ್ಕಿಟ್ಟಿದಾರಲ್ಲ, ಇವರಿಗೆ ರಾಮ್ ಭಕ್ತರು ಅಂದ್ಬಿಟ್ಟು ನೀವು ಮತ್ತೆ ಬೀದಿಗಿಳಿತೀರಾ? ಅಥವಾ ನೀವು ನಮ್ಮ ಕರ್ನಾಟಕದ ಜನರಿಗೆ ಉತ್ತರ ಕೊಡ್ತೀರ? ಇವರಿಗೆಲ್ಲ ವಜಾ ಮಾಡಿ ಔಟ್ ರೈಟ್ ಆಗಿ ವಿ ಆರ್ ಅಕ್ಯೂಸಿಂಗ್ ಬಿಜೆಪಿ ಇವ್ರದೆಲ್ಲ ಪಾಲಿದೆ, ಮತ್ತೆ ಇವರು ಕನ್ನಡ ವಿರೋಧಿ ಬಿಜೆಪಿ ಇವರು. ಇವರಿಗೆ ದುಡ್ಡು ಬಂದಾಗ ಯಾವ ಇದನ್ನು ನೋಡೋದಿಲ್ಲ, ಯಾವುದಕ್ಕೂ ಹೇಸೋದಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ಕರೋನಾ ಸಂದರ್ಭದಲ್ಲಿ ಗೊತ್ತಾಗಿತ್ತು. ಆದ್ರೆ ಈ ಮಟ್ಟಕ್ಕೆ ಇಳಿತಾರೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಕರ್ನಾಟಕದ ಗೌರವವನ್ನ ಕರ್ನಾಟಕದ ಮಾನ ಮರ್ಯಾದೆಯನ್ನ ಈ ತರ ಮಾರಾಟಕ್ಕಿಡ್ತೀರಾ ಅಂತ ಗೊತ್ತಾಗ್ತಾ ಇದೆ. ವೇದಿಕೆ ವಿಜೇಂದ್ರ ಅವರು ಮತ್ತೆ ಅಶೋಕ್ ಅವರು ಬಹಳ ಸ್ಪಷ್ಟವಾಗಿ ಉತ್ತರ ಕೊಡಬೇಕಾಗ್ತದೆ. ಇವ್ರಿಗೆ ಟಿಕೆಟ್ ಯಾಕೆ ಕೊಟ್ಟಿದ್ರು, ಇವ್ರಿಗೆ ಆಫೀಸ್ ಬೇರೆಯವ್ರು ಯಾಕೆ ಮಾಡಿದ್ದೀರಾ, ನಿಮ್ MLA ಜೊತೆ ಯಾಕೆ ಫೋಟೋ ಇದೆ, ನಿಮ್ ಮುಖ್ಯಮಂತ್ರಿಗಳ ಜೊತೆ ಯಾಕೆ ಫೋಟೋ ಇದೆ, ಮತ್ತೆ ನಿಮ್ ಪಾಲ್ ಎಷ್ಟು? ಈಗಾಗಲೇ ನಮ್ಮ ಕಡೆ ನಮ್ಮ ಸರ್ಕಾರದಿಂದ ಈಗಾಗಲೇ ಬಹಳ ಎಚ್ಚೆತ್ಕೊಂಡು FIR ಅನ್ನ ದಾಖಲೆ ಮಾಡಿದ್ರೆ, ಇವತ್ತು ಕೂಡ ನಮ್ಮ ಅಧಿಕಾರಿಗಳ ತಂಡ ಹೈದರಾಬಾದ್ನಲ್ಲಿದ್ದಾರೆ. ನಾನೇ ಸ್ವತಃ ತೆಲಂಗಾಣ ಉಪಮುಖ್ಯಮಂತ್ರಿಗಳಿಗೆ ಮಾತನಾಡಿ ಇದಕ್ಕೆಲ್ಲ ಇನ್ವೆಸ್ಟಿಗೇಷನ್ಗೆ ಸಹಕಾರ ಕೊಡಬೇಕು ಅಂತ ನಾನಾಗಲೇ ಮನವಿ ಮಾಡಿಕೊಂಡಿದ್ದೀನಿ. ಮಾನ್ಯ MB ಪಾಟೀಲ್ ಸಾಹೇಬ್ರ ಹತ್ರ ನಾನು ಮಾತನಾಡಿ ಅವರು ಡಾವೋಸ್ ಅಲ್ಲಿ ಇರೋ ಕಾರಣ ಇವತ್ತು ನಾನು ಇದನ್ನ ತಮ್ಮ ಮುಂದೆ ಪ್ರಸ್ತಾಪವನ್ನ ನಾವು ಮಾಡ್ತಾ ಇದ್ದೀವಿ. ದಯವಿಟ್ಟು ಈ ಪ್ರಶ್ನೆಯನ್ನ ಕನ್ನಡಿಗರ ಹಿತಾಸಕ್ತಿ ಕಾಪಾಡೋಕ್ಕೋಸ್ಕರ ತಾವೆಲ್ಲರೂ ಬಿಜೆಪಿ ಅವರಿಗೆ ಕೇಳಬೇಕಾಗ್ತದೆ. ಕರ್ನಾಟಕದ ಅಸ್ಮಿತೆಯ
ಪ್ರಶ್ನೆ ಇದು. ನೀವು ನಿಮ್ಮ ಕ್ಯಾಂಡಿಡೇಟ್ಸ್ ಎಲ್ಲ ಹೋಗಿ ಅಲ್ಲಿ ನಮ್ಮ ಅಸ್ಮಿತೆಯನ್ನು ನಮ್ಮ ಅಸ್ತಿತ್ವವನ್ನು ಮಾರಾಟಕ್ಕಿಟ್ಟಿದ್ದೀರಲ್ಲ, ಇದಕ್ಕೇನು ಉತ್ತರ ಕೊಡ್ತೀರಾ ಬಿಜೆಪಿಯವರು? ಕಾದು ನೋಡಬೇಕು.